ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ನಾನು ಸಂಜೆ 5:30 ಆಗ್ತಾ ಇದೆ, ಈಗ 5:30 ಆಯಿತು. ಈಗ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ಬೆಳಗ್ಗೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರಲಿಲ್ಲ, ಹೊರಗಡೆ ತುಂಬ ಕೆಲಸ ಇತ್ತು. ಇವತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ನೋಡಿ, ಅನ್ನ ಸಾಂಬಾರು ಏನೂ ಮಾಡಿರಲಿಲ್ಲ, ಅದಕ್ಕೆ ಈಗ ಮೂಲಂಗಿ ಸಾಂಬಾರನ್ನ ಮಾಡಿಟ್ಬಿಡೋಣ, ಆದರೆ ಬೆಳಗ್ಗೆಗೂ ನಾಳೆಗೂ ಆಗುತ್ತೆ ಅಂತೇಳಿ ನಾನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತೇಳಿ ನಾನು ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ಬೇಳೆ ನೋಡಿ ಬೇಯಿಸ್ಕೊಂಡಿದ್ದೀನಿ, ಬೇಳೆ ಬೆಂದಿದೆ. ಇವಾಗ ನಾನು ಟೊಮೆಟೊನ ಕ್ಯೂರಿ ಮಾಡ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ರಸ ರುಬ್ಕೊಂಡಿದ್ದೀನಿ, 3 ಟೊಮೆಟೊ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಮೂಲಂಗಿನ ಇಷ್ಟಪ್ಪ ಹೆಚ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಒಂದು ರೀತಿ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ ಇದು ಸಾಂಬಾರು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಇವಾಗ ಇದಕ್ಕೆ ನೀರು ಹಾಕಲ್ಲ, ಸ್ವಲ್ಪ ಹೊತ್ತು ಇದನ್ನು ಹೀಗೆ ಒಗ್ಗರಣೆಯಲ್ಲಿ ಕುದಿಸ್ಕೊಳ್ತೀನಿ. ಇದನ್ನು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನು ನಾನೆಲ್ಲನೂ ಟೊಮೆಟೊ ತರಕಾರಿ ಎಲ್ಲ ಬೆಳಗ್ಗೆ ಹಾಕಿ ಸಾಂಬಾರು ಮಾಡಿಬಿಡ್ತಾ ಇದ್ದೆ. ಆಮೇಲೆ ಒಂದಿನ ಯೋಚನೆ ಮಾಡಿದೆ, ಈ ಥರ ಮಾಡೋಕ್ಕಂದ್ರೆ ಹೇಗಿರುತ್ತೆ ಅಂತೇಳಿ. ಈಗ ನಾನು ಅವತ್ತಿನೂ ಇದೇ ರೀತಿ ಮಾಡಿ ಸಾಂಬಾರು ಮಾಡ್ಕೊಳ್ತೀನಿ. ಯಾವತ್ತಾರು ಒಂದೊಂದು ದಿನ ಟೊಮೆಟೊನ ಸಣ್ಣ ಹೆಚ್ಚಿ ಹಾಕಿ ಒಂದೇ ಸಲ ತರಕಾರಿ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಡ್ತೀನಿ. ಅದೇ ಒಂದು ರೀತಿ ಟೇಸ್ಟ್ ಇರುತ್ತೆ ನೋಡಿ. ಇವಾಗ ಇದು ಟೊಮೆಟೊ ಬೇಯಬೇಕು. ನೋಡಿ, 2 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಎರಡೂ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ತುಂಬ ರುಚಿ ಅನಿಸುತ್ತೆ ಇದು ಸಾಂಬಾರು ಈ ಥರ ಮಾಡಿಬಿಟ್ರೆ. ನಾವು ಯಾವ ರೀತಿ ಮಾಡಿದ್ರು ಎಲ್ಲ ಪ್ರತಿಯೊಂದು ಸಾಂಬಾರುಗಳು ಕೂಡ ಒಂದೊಂದು ರೀತಿ ರುಚಿನ ಕೊಡುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನೀರನ್ನ ಹಾಕ್ತೀನಿ, ಅದು ಬೆಂದಮೇಲೆ ಮೊದಲೇ ನೀರು ಹಾಕಬಾರ್ದು, ಹಾಗೆ ಬೇಯಿಸ್ಕೋಬೇಕು. ಇವಾಗ ನೋಡಿ, ಮೂಲಂಗಿನ ನಾನು ಬೇಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೋದು, ಏನು ಬೇಗ. ಇವಾಗ ನೋಡಿ, ಟೊಮೆಟೊ ಮತ್ತು ಖಾರದ ಪುಡಿದು ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ, ವೇಸ್ಟ್ ಮಾಡೋದು ಬೇಡ. ನೋಡಿ, ಇಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು. ಕಲ್ಲುಪ್ಪು ಹಾಕ್ಕೊಳ್ಳಿ ಯಾವುದೇ ಮಾಡಿದ್ರು. ಇವಾಗ ಮುಚ್ಚಳನ ಮುಚ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ 2 ಸಲ ಕೂಗ್ಲಿ. ನೋಡಿ, ಇವಾಗ ನಾನು ಮೂಲಂಗಿ ಸೊಪ್ಪನ್ನ ಬಿಸ್ಕೊಳ್ತಾ ಇದ್ದೀನಿ, ಪಲ್ಯ ಮಾಡೋಣ ಇದನ್ನ ಅಂತ. ಇದಕ್ಕೇನಿಲ್ಲ, ಒಂದು ಈರುಳ್ಳಿ ಹೆಚ್ಚಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ದಂಟೆಲ್ಲ ಹಾಕ್ತಾ ಇಲ್ಲ, ಮುಂದ್ಗಡೆ ಹಸಿರಾಗಿರೋಂಥ ಎಲೆಗಳನ್ನ ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ. ದಂಟು ಹಾಕ್ಬಿಟ್ರೆ ತುಂಬ ಅದು ಗಟ್ಟಿ ಇರುತ್ತೆ.
ಬರೀ ಎಲೆನೇ ಹಾಕಿದ್ರೆ ತುಂಬ ಸ್ಮೂತಾಗಿರುತ್ತೆ ಅಂತೇಳಿ ನಾನು ದಂಟನ್ನೂ ಹಾಕ್ಬೋದು, ಹಾಕೋರಿದ್ರೆ ಹಾಕ್ಕೊಳ್ಳಿ. ನಾನು ಮುಂದೆ ಮುಂದೆ ಎಲೆಗಳನ್ನ ತೊಗೊಳ್ತಾ ಇದ್ದೀನಿ ನೋಡಿ, ತುಂಬ ಒಳ್ಳೆಯದು ಸೊಪ್ಪು ನೋಡಿ, ತೊಳ್ಕೊಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಎಲೆಗಳಾಗಿರೋದ್ರಿಂದ ಅದರಲ್ಲೇನು ಮಣ್ಣೆಲ್ಲ ಇಲ್ಲ, ಕೆಲವೊಂದು ಸಲ ಮಣ್ಣು ತುಂಬ ಇರುತ್ತೆ, ಆದರೆ ಇದರಲ್ಲಿ ಮಣ್ಣು ಇರಲಿಲ್ಲ. ಏನೇ ಆದ್ರೂ ಒಂದು 4 ಸಲ 5 ಸಲ ಈ ಥರ ಮಾಡಿ ತೊಳ್ಕೊಳ್ಬೇಕು. ನಾನು ನಲ್ಲಿ ನೀರಲ್ಲೇ ತೊಳ್ಕೊಂಬಿಡ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಬೇರೆ ಒಂದು ಕುಡಿಯೋ ನೀರನ್ನ ಹಾಕ್ಕೊಂಡು ತೊಳಿಬೇಕು. ವಾರಕ್ಕೆ ಒಂದು ಸಲ ಆದ್ರೂ ಈ ಸೊಪ್ಪನ್ನ ಪಲ್ಯ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಕುಡಿಯೋ ನೀರನ್ನ ತೆಗೆದು ಬಗ್ಸ್ಕೊಂಡೆ ಇವಾಗ. ನೋಡಿ ಎಲ್ಲ ತೊಳೆದಿದ್ದಾಯ್ತು, ಇವಾಗ ನೀರೆಲ್ಲ ಸೋರಿಸ್ಬಿಟ್ಟು ತಗೊಳ್ತಾ ಇದ್ದೀನಿ. ಅಂದರೆ ಕೆಲಸ ಸ್ವಲ್ಪ ನಿಧಾನ ಆಗುತ್ತೆ, ನಿಧಾನ ಆದ್ರೂ ಕರೆಕ್ಟಾಗಿ ಮಾಡ್ಕೋಬೇಕೆಲ್ಲ, ನೀಟಾಗಿ ತೊಳ್ಕೋಬೇಕು. ಇವಾಗ ನೋಡಿ ಹಚ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಕೋಬೇಕು ಪಲ್ಯಕ್ಕೆ. ಅನೇಕ ತೊಂದರೆಗಳು ಶರೀರದಲ್ಲಿ ಕಡಿಮೆ ಆಗುತ್ತೆ, ಫೈಬರು ಎಲ್ಲ ಜಾಸ್ತಿ ಇರುತ್ತೆ, ಅನೀಮಿಯಾ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಗ್ರೀನ್ ಆಗಿರೋದ್ರಿಂದ ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ, ಎ ವಿಟಮಿನ್ನು ತುಂಬ ಇರುತ್ತೆ ಕಣ್ಣಿಗೆ ಬೇಕಾಗಿರುವಂಥದ್ದು. ಪ್ರತಿಯೊಂದು ತರಕಾರಿ ಹಣ್ಣಿನಲ್ಲಿ ನಮಗೆ ಬೇಕಾದಂತಹ ಆರೋಗ್ಯಕ್ಕೆ ಎಲ್ಲ ಮಿನರಲ್ಸ್ ಎಲ್ಲ ಇರುತ್ತೆ, ಅದರಿಂದ ಇದನ್ನೆಲ್ಲ ನಾವು ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಳ್ಬೇಕು. ಪ್ರತಿ ದಿವಸ ಒಂದೊಂದನ್ನು ಬಳಸ್ಕೊಂಡು ಹೋದರೆ ಸಾಕು, ನಮಗೇನು ಬೇಕದು ಸಿಗ್ತಾ ಹೋಗುತ್ತೆ. ನನಗಂತೂ ಸೊಪ್ಪಿನ ಪಲ್ಯ ಮಾಡೋದು ತುಂಬ ಇಷ್ಟ, ತಿನ್ನೋದು ತುಂಬ ಇಷ್ಟ. ಊಟಕ್ಕಾದರೂ ನೆಂಚ್ಕೊಳ್ಬೋದು, ಚಪಾತಿಗೇನು ಅಷ್ಟೊಂದೇನು ಚೆನ್ನಾಗಿರಲ್ಲ, ಹಾಗೆ ಬೇಕಾದ್ರೂ ತಿನ್ಬೋದು ಕೂತ್ಕೊಂಡು. ನೋಡಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು ಮೆಣಸಿನ್ಕಾಯಿ ಹಚ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಆದಷ್ಟು ಇದಕ್ಕೆ ಕಡಿಮೆ ಹಾಕ್ಕೊಳ್ಬೇಕು, ತುಂಬ ಖಾರ ಹಾಕೋದು ಬೇಡ. ಇದಕ್ಕೆ ಹಸಿ ಕಾಯಿ ತುರಿಬೇಕಾದರೂ ಹಾಕ್ಕೊಳ್ಬೋದು. ನಾನಿವತ್ತು ಕಾಯಿ ಹಾಕ್ತಾಯಿಲ್ಲ. ನೋಡಿ ಸಾಂಬಾರು ರೆಡಿಯಾಗಿದೆ, ನೋಡಿ 3 ಸಲ ಕೂಗಿಸಿದ್ದೀನಿ ಕಾಯಿ ಚೆನ್ನಾಗಿ ಬೇಯಲಿ ಅಂತ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಸ್ವಲ್ಪ ತರಕಾರಿನ ಹೆಚ್ಚಾಗಿ ಹಾಕಿದ್ದೀನಿ. ತುಂಬ 2 ದಿನಕ್ಕೆ 3 ದಿನಕ್ಕೆಲ್ಲ ನಾನು ಸಾಂಬಾರು ಏನು ಇರ್ಸೋಕ್ಕೆ ಹೋಗಲ್ಲ, ಅದಕ್ಕೇ ಇಷ್ಟೇ ಮಾಡ್ಕೊಳ್ಳೋದು. ಯಾರಾದರೂ ಮನೆಗೆ ಬಂದರೆ ಮಾತ್ರ ಜಾಸ್ತಿ ಮಾಡ್ತೀವಿ, ಒಂದು ಕುಕ್ಕರ್ ಫುಲ್ ಮಾಡ್ಕೊಂಬಿಡ್ತೀನಿ ಅವಾಗ. ಈಗ ಅಲ್ಲಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಇಷ್ಟೇ ಮಾಡ್ಕೊಳ್ಳೋದು. ಆದರೂ ಇದರಲ್ಲೂ ಒಂದು ಸ್ವಲ್ಪ ಉಳಿಯುತ್ತೆ ನಾಳೆಗೆ, ಅದ್ರ ಜೊತೆಗೆ ಚಪಾತಿ ಏನಾದರೂ ಮಾಡಿಕೊಂಡ್ರೆ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ನೋಡಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಲ ಸಣ್ಣ ಸಾಸಿವೆ ಸಿಕ್ಕಿತ್ತು, ಒಂದೊಂದು ಸರಿ ಸಿಗಲ್ಲ ಇಲ್ಲಿ. ಈಗ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ನೋಡಿ ಎಣ್ಣೆನ ನಾನು ಕಡಿಮೆ ಹಾಕಿದ್ದೀನಿ, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ.
ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನಾವು ತಾಳ್ಮೆಯಿಂದ ಈ ಥರ ಎಲ್ಲ ಮಾಡಿಕೊಟ್ರೆ ಮನೇಲಿರೋರ ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಮನೇಲಿರೋರು ಎಲ್ಲರೂ ಎಲ್ಲನೂ ಮಾಡಿದ್ದೆಲ್ಲ ತಿನ್ನಬೇಕು, ಆವಾಗ ಖುಷಿಯಾಗುತ್ತೆ. ಒಬ್ಬರು ತಿನ್ನಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಕಾಣ್ತಾ ಇದೆ. ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ಕೊಳ್ತೀನಿ ಕಲ್ಲುಪ್ಪು. ಸೊಪ್ಪು ತರಕಾರಿನಲ್ಲಿ ಏನಂದರೆ ಉಪ್ಪು ಜಾಸ್ತಿ ಇಡಿಸಲ್ಲ, ಯಾಕೆಂದರೆ ಆಲ್ರೆಡಿ ಅದರಲ್ಲೇ ಇರುತ್ತೆ. ಈಗ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತೀನಿ ನೋಡಿ. ಆ ಟೇಸ್ಟ್ಗೆ ಏನ್ಬಿಟ್ಟು ಯಾವಾಗಲಾರೂ ಒಂದೊಂದು ಸಲ ಹಾಕ್ಕೊಳ್ತಾ ಇರ್ತೀನಿ ನಾನು. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟೇ, ಮೂರು ಕೂಗೋವರೆಗೂ ಇರಲಿ ಅಂತ. ನೀರು ಜಾಸ್ತಿ ಹಾಕೋದೇನು ಬೇಡ. ಎಲ್ಲ ಬಾಣಲಿಲೇ ಹುರಿದ್ಬಿಡ್ತಾರೆ, ನಾನು ಸಾಮಾನ್ಯ ಈ ಥರ ಹಾಕಿ ಕೂಗಿಸ್ಬಿಡ್ತೀನಿ. ಎಷ್ಟೊತ್ತವರೆಗೂ ಅದನ್ನು ಫ್ರೈ ಮಾಡ್ತಾ ನಿಂತ್ಕೊಳ್ಬೇಕಲ್ಲ ಅಂತ. ನೋಡಿ ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ಕಾಯಿತುರಿ ಹಾಕಿಲ್ಲ ನಾನು, ನೀವು ಹಸಿ ಕಾಯಿತುರಿನ ಹಾಕ್ಕೋಬೋದು. ಕೊಬ್ಬರಿ ಇದ್ರೂ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು. ನಾನು ಅದೆಲ್ಲ ತುರ್ಕೊಂಡಿಲ್ಲ ಈಗ, ಅದಕ್ಕೆ ಹಾಗೆ. ನೋಡಿ ತುಂಬ ಚೆನ್ನಾಗಿದೆ, ಊಟಕ್ಕೆ ಇವಾಗ ನೆಂಚ್ಕೊಳ್ಬೋದು. ನೋಡಿ ಸಾಂಬಾರು ಕೂಡ ಚೆನ್ನಾಗಾಗಿದೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ.